ಮಕ್ಕಳ ಹೆಸರಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕೇ ಬೇಕು, ಸತ್ತವರ ಸಂಬಂಧಿಗಳಿಗೆ ಡೆತ್ ಸರ್ಟಿಫಿಕೇಟ್ ಬೇಕು. ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಈ ಎರಡು ಸರ್ಟಿಫಿಕೇಟ್ ಇದೀಗ ಸಿಗ್ತಾ ಇಲ್ಲ ನೋಡಿ. ಹೌದು, ಇದು ಆಶ್ಚರ್ಯವಾದರೂ ಸತ್ಯ. ಹೀಗಾಗಿ ಜನರ ಮರಣ ಪ್ರಮಾಣ ಪತ್ರ ಪಡೆಯಲು ಜನರು ನಿತ್ಯ ಪಾಲಿಕೆಯ ಕಚೇರಿಗೆ ಅಲೆದು ಅಲೆದು ಸುಸ್ತಾಗುತ್ತಿದ್ದಾರೆ. ಅಷ್ಟಕ್ಕೂ ಪ್ರಮಾಣ ಪತ್ರ ಯಾಕೆ ಸಿಗ್ತಿಲ್ಲ ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಮಕ್ಕಳು ಹುಟ್ಟಿದ ನಂತರ ಪೋಷಕರಿಗೆ ಜನನ ಪ್ರಮಾಣ ಪತ್ರ ಬೇಕು. ಆಧಾರ್ ಕಾರ್ಡ್ ಮಾಡಿಸಲು, ಶಾಲಾ ದಾಖಲಾತಿಗೆ ಹೆಸರು ನೋಂದಾಯಿಸಲು ಜನನ ಪ್ರಮಾಣ ಪತ್ರ ಬೇಕೇ ಬೇಕು. ಅದೇ ರೀತಿ ಯಾರಾದರೂ ಮೃತಪಟ್ಟರೆ ಅವರ ಸಂಬಂಧಿಕರಿಗೆ ಮರಣ ಪ್ರಮಾಣ ಪತ್ರ ಬೇಕು. ಆಸ್ತಿ ವಿಂಗಡಣೆ ವಾರಸ ಮಾಡಿಸಲು ಮರಣ ಪ್ರಮಾಣ ಪತ್ರ ಕಡ್ಡಾಯ. ಆದರೆ ಯಾರಾದರೂ ಸತ್ತರೆ ಅವರ ಸಂಬಂಧಿಕರಿಗೆ ಮರಣ ಪ್ರಮಾಣ ಪತ್ರ ಸಹ ಸಿಗ್ತಾ ಇಲ್ಲ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ಕಚೇರಿಗಳಲ್ಲಿ ಇದೀಗ ಜನನ ಮರಣ ಪ್ರಮಾಣ ಪತ್ರ ನೀಡಲು ಕಾಗದವೇ ಇಲ್ಲವಂತೆ. ಹೀಗಾಗಿ ಜನರ ಮರಣ ಪ್ರಮಾಣ ಪತ್ರ ಪಡೆಯಲು ಜನರು ನಿತ್ಯ ಪಾಲಿಕೆಯ ವಲಯದ ಕಚೇರಿಗಳಿಗೆ ಅಲೆದು ಅಲೆದು ಸುಸ್ತಾಗಿ ಹೋಗುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲ ವಲಯ ಕಚೇರಿಗಳಲ್ಲೂ ಜನನ ಮರಣ ಪ್ರಮಾಣ ಪತ್ರ ನೀಡಲಾಗುತ್ತೆ. ಆದರೆ ಕಳೆದೊಂದು ತಿಂಗಳಿಂದ ಜನನ ಮರಣ ಪ್ರಮಾಣ ಪತ್ರ ಒದಗಿಸಲು ಸರ್ಕಾರದಿಂದ ಬರಬೇಕಾದ ಕಾಗದ ಪೂರೈಕೆ ಸ್ಥಗಿತವಾಗಿದೆ. ಹೀಗಾಗಿ ಜನನ ಮರಣ ಪ್ರಮಾಣ ಪತ್ರ ನೀಡುವ ಪೇಪರ್ ಸಿಗದ ಕಾರಣ ಸ್ಥಳೀಯರು ಪ್ರಮಾಣ ಪತ್ರ ಪಡೆಯಲು ಪರದಾಡಬೇಕಾಗಿದೆ. ಕಾಗದ ಪೂರೈಕೆ ಸರ್ಕಾರದಿಂದ ಪಾಲಿಕೆಗೆ ಸರಬರಾಜು ಆಗದ ಕಾರಣ ಸ್ಥಳೀಯರು ಪ್ರಮಾಣ ಪತ್ರ ಪಡೆಯಲು ಪಾಲಿಕೆ ಕಚೇರಿಗಳಿಗೆ ಅಲಿಯಬೇಕಾದ ಅನಿವಾರ್ಯತೆ ಇದೀಗ ಎದುರಾಗಿದೆ. ಈ ಕುರಿತು ಪಾಲಿಕೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಪೇಪರ್ ಸಪ್ಲೈ ಆಗಿಲ್ಲ. ಜನರು ಜನನ ಮರಣ ಪ್ರಮಾಣ ಪತ್ರಗಳನ್ನು ಹತ್ತು ಹತ್ತು ಕೇಳಿದರೆ ನಾವು ಕೇವಲ ಒಂದೊಂದು ಪೂರೈಕೆ ಮಾಡ್ತಾ ಇದ್ದೇವೆ ಅಂತಾರೆ. ಹತ್ತತ್ತು ಕೇಳ ಅಂತಾರೆ ನಮ್ಮ ಕಡೆ, ಕೊಡ ಅಂತಾರೆ, ಒಂದೊಂದು ಕೊಡ ಅಂತ ಸರ್ ಈಗ ಅಂತಾರೆ. ಎಲ್ಲರೂ ಹತ್ತತ್ತು ಕೇಳ ಅಂತಾರೆ, 2000 ಇದು ಕೊಟ್ರೆ ಅಂದರೆ ಈಗ ಒಂದೊಂದು ಕೊಡ ಅಂತ ಸರ್. ಹತ್ತತ್ತು ಪೇಪರ್ ಖಾಲಿಯಾಗಿದ್ದವ್ರೆ ಇವಾಗ ತೊಗೊಂಬಂದೇನು ರೀ, ಹತ್ತತ್ತು ಕೇಳ ಅಂತಾರೆ ರೀ, ಅದಕ್ಕೆ ಒಂದೊಂದು ಕೊಡ್ಕೊಂಡು ಹೊಂಟೇನಿ ಸರ್. ಎಲ್ಲ ಕೊಡ ಅಂತಾರೆ, ಒಂದೊಂದು ಕೊಡ ಅಂತ. ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆಯಾಗಿರುವ ಹುಬ್ಬಳ್ಳಿ ಧಾರವಾಡದಲ್ಲೇ ಇದೀಗ ಜನನ ಮರಣ ಪ್ರಮಾಣ ಪತ್ರಕ್ಕೆ ಪರದಾಟ ಶುರುವಾಗಿದೆ. ಸ್ಥಳೀಯರು ಪ್ರಮಾಣ ಪತ್ರ ಪಡೆಯಲು ಇನ್ನಿಲ್ಲದಂತೆ ಪರದಾಡುತ್ತಿದ್ದಾರೆ. ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಆಗ್ರಹಪೂರ್ವಕ ಮಾಡುವ ವಿನಂತಿ ಏನಂದ್ರೆ, ವಲಯ ಕಚೇರಿ 6ಕ್ಕೆ ನಾವು ಮರಣ ಉತ್ತಾರವನ್ನು ಬೇಕಂತ ಜನ ಕೇಳಿಕ್ಕೆ ಹೋದಾಗ ಅಲ್ಲಿ ಮರಣ ಉತ್ತಾರಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದಿಂದ ಬರುವಂಥ ಪೇಪರು ಇಲ್ಲ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕೆ ಯಾವಾಗ ಬರುವನ್ರಿ ಅಂದರೆ 8 ದಿನ ಬಿಟ್ಟು ಬರ್ರಿ, 10 ದಿನ ಬರ್ರಿ ಬಿಟ್ಟು ಬರ್ರಿ ಅನ್ನುವಂಥ ಅಲ್ಲಿ ಉತ್ತರ ಸಿಗ್ತಾ ಇದೆ. ನಾನು ಸ್ವತಃ 4-5 ದಿನದಿಂದ ಅಳಿದಾಡ್ತಾ ಇದ್ದೀನಿ, ಅಲ್ಲಿ ಮರಣ ಉತ್ತಾರ ಸಿಗ್ತಾ ಇಲ್ಲ. ಜನನ ಮತ್ತು ಮರಣ ಉತ್ತಾರಗಳು ಇದು ಕೂಡಲೇ ಕೊಡಬೇಕಾದಂಥ ದಾಖಲಾತಿಗಳು, ಇದಕ್ಕಾಗಿ ಅಲದಾಡಿಸುವಂಥ ಪ್ರಶ್ನೆನೇ ಇಲ್ಲ. ಇಂತಿಷ್ಟು ದಿನ ಬಿಟ್ಟು ಕೊಡಬೇಕು ಅನ್ನುವಂಥ ಎಲ್ಲ ನಿಯಮಗಳು ಕೂಡ ಇಲ್ಲ. ಅವರು ಹೇಳುವಂಥ ಹಾರಿಕೆ ಉತ್ತರನೋ ಅಥವಾ ಅವರು ಪ್ರತಿದಿನ ಹೇಳುವಂಥ ಉತ್ತರ ಏನಂದರೆ, ಸರ್ಕಾರದಿಂದ ಪೇಪರ್ ಬರಬೇಕು, ಅದು ಜಿಲ್ಲಾಧಿಕಾರಿಗಳಿಗೆ ಬರ್ತದೆ, ಜಿಲ್ಲಾಧಿಕಾರಿ ಕಡೆಯಿಂದ ನಮ್ಮ ಮಹಾನಗರ ಪಾಲಿಕೆಗೆ ಬರಬೇಕು, ಮಹಾನಗರ ಪಾಲಿಕೆಯಿಂದ ನಮ್ಮ ವಲಯ ಕಚೇರಿಗೆ ಬರ್ತದೆ, ಅವಾಗ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇನ್ನಾದರೂ ಜಿಲ್ಲಾಡಳಿತ ಜನನ ಮರಣ ಪ್ರಮಾಣ ಪತ್ರಕ್ಕೆ ಬೇಕಾದ ಕನಿಷ್ಠ ಪೇಪರ್ ಸಪ್ಲೈ ಆದರೂ ಸರಿಯಾಗಿ ಮಾಡಬೇಕಾಗಿದೆ. ಇಲ್ಲದಿದ್ರೆ ಜನರು ಮತ್ತಷ್ಟು ಪರದಾಡಬೇಕಾದ ಪರಿಸ್ಥಿತಿ ಅವಳಿ ನಗರದಲ್ಲಿದೆ. ಇನ್ನಾದರೂ ಆ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.